ಮೆಣಸಿನಕಾಯಿ ಬೆಳೆ ಬೆಳೆದ್ರೆ ನಿಮಗೆ ವರ್ಷ ಪೂರ್ತಿ ಡಿಮ್ಯಾಂಡ್ ಯಾವಾಗಲೂ ಇದ್ದೇ ಇರುತ್ತೆ. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಯೋದು ನಮ್ಮ ಪಕ್ಕದ ರಾಜ್ಯ ಆಂಧ್ರಪ್ರದೇಶದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಏನು ಕಡಿಮೆ ಇಲ್ಲ, ಕರ್ನಾಟಕದಲ್ಲಿ ಕೂಡ ತುಂಬಾ ಚೆನ್ನಾಗಿ ರೈತರು ಬೆಳೀತಾ ಇದ್ದಾರೆ. ಆದ್ರೆ ಕೆಲವೊಬ್ಬ ರೈತರಿಗೆ ಇದ್ರ ಬಗ್ಗೆ ಒಂದು ಸರಿಯಾದ ಮಾಹಿತಿ ಇರೋದ್ರಿಂದ ಅಲ್ಲಿ ಅವರು ಒಂದು ಉತ್ತಮ ಇಳುವರಿ ಪಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಯಾವ ರೀತಿ ಉತ್ತಮ ಇಳುವರಿ ನೀವು ಪಡ್ಕೊಂಡು ಒಳ್ಳೆಯ ಒಂದು ಪ್ರಾಫಿಟ್ ಅನ್ನು ಅಥವಾ ಒಂದು ಆದಾಯವನ್ನು ಮಾಡ್ಕೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯಮಾಡಿ ಈ ಒಂದು ವಿಡಿಯೋವನ್ನು ನೀವು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿದಲ್ಲಿ ನಿಮಗೆ ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಇರತಕ್ಕಂತಹ ತಾಂತ್ರಿಕ ಬೇಸಾಯ ಕ್ರಮಗಳು ಯಾವ ರೀತಿ ಒಳ್ಳೆಯ ಒಂದು ಗುಣಮಟ್ಟದ ಇಳುವರಿಯನ್ನು ಪಡ್ಕೊಳ್ಬೇಕು, ಬಂಪರ್ ಆದಾಯ ಪಡ್ಕೊಳ್ಬಹುದು ಎಂಬುದಕ್ಕೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಇದು ರೈತ ಮಾಹಿತಿ ಚಾನಲ್, ರೈತರಿಗೋಸ್ಕರ ಇರತಕ್ಕಂಥ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಮೆಣಸಿನಕಾಯಿ ಬೆಳೆಯನ್ನು ನಾವು ಯಾವ ಒಂದು ತಿಂಗಳಲ್ಲಿ ಬೆಳೆದ್ರೆ ಚೆನ್ನಾಗಿ ಅಂತ ನೀವು ಕೇಳಿದಾದ್ರೆ, ಸ್ನೇಹಿತರೆ, ಮಳೆ ಸೃತದಲ್ಲಿ ಬೆಳಿತಾರೆ ಅಂದ್ರಾಗ ನೀವು ಮೇ ಜೂನ್ ನಲ್ಲಿ ಇದರ ನಾಟಿಯನ್ನು ಮಾಡಬಹುದು. ಒಂದ್ ವೇಳೆ ನೀರಾವರಿ ಇದೆ, ನೀವು ನೀರಾವರಿ ಬೆಳೀತಾ ಇದ್ರೆ ಅಂದಾದಲ್ಲಿ ಅಕ್ಟೋಬರ್ ನವೆಂಬರ್ ಸೂಕ್ತ ಆಗಿರುತ್ತೆ. ಹಾಗೇನೆ ಜನವರಿ ಫೆಬ್ರವರಿ ಕೂಡ ತುಂಬಾ ಸೂಕ್ತ ಆಗಿರ್ತದೆ. ಅಂದ್ರೆ ಈ ಒಂದು ಕಾಲದಲ್ಲಿ ನಿಮ್ಗೆ ಬೆಳೆದ್ರಲ್ಲಿ ನಿಮ್ಗೆ ಗುಣಮಟ್ಟ ಚೆನ್ನಾಗಿರುತ್ತೆ, ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ, ಹಾಗೇನೆ ರೋಗ ರುಜಿನಗಳು ಕೂಡ ತುಂಬಾ ಕಡಿಮೆ ಇರುತ್ತೆ ಸ್ನೇಹಿತರೆ. ಆದ್ರಿಂದ ನೇರ ಪ್ರದೇಶದಲ್ಲಿ ಅಕ್ಟೋಬರ್ ನವೆಂಬರ್ ಹಾಗೇನೆ ಜನವರಿ ಫೆಬ್ರವರಿ ತುಂಬಾನೇ ಸೂಕ್ತ ಆಗಿರುತ್ತೆ. ಇನ್ನು ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ನಾವು ಎಂತಹ ಮಣ್ಣಿನಲ್ಲಿ ಬೆಳಿಬೇಕು ಅಂತ ಕೇಳಿದಾದ್ರೆ, ಸ್ನೇಹಿತರೆ, ಈ ಒಂದು ಮೆಣಸಿನಕಾಯಿ ಬೆಳೆ ನೀವು ಬೆಳಿತೀರ ಅಂತಾದಲ್ಲಿ ಅಂತಹ ಮಣ್ಣು ಕೂಡ ನಿಮಗೆ ಕಪ್ಪು ಮಣ್ಣಾಗಿರ್ಬೇಕು ಅಥವಾ ಒಂದು ಮೆಕ್ಕಲ ರೀತಿಯ ಒಂದು ಮಣ್ಣಾಗಿರ್ಬೇಕು ಅಥವಾ ಒಂದು ರೀತಿಯ ಮರಳು ಮಿಶ್ರಿತ ಮೆಕ್ಕಲು ಮಣ್ಣು ಕೂಡ ಇದಕ್ಕೆ ಸೂಕ್ತ ಆಗಿರುತ್ತೆ. ಇಂತಹ ಮಣ್ಣಿನಲ್ಲಿ ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ನಾವು ಬೆಳಿಬಹುದು ಸ್ನೇಹಿತರೆ. ಇನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ನಾವು ಯಾವ ತಳಿಗಳನ್ನು ಆಯ್ಕೆ ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ತಳಿಗಳಿವೆ. ಇದರಲ್ಲಿ ಮುಖ್ಯವಾಗಿ ತಳಿಗಳ ಹೆಸರಿರಬೇಕಾದ್ರೆ ಬ್ಯಾಡಗಿ ಮೆಣಸಿನಕಾಯಿ, ಸಂಕೇಶ್ವರ, ಚಿಂಚೋಳಿ, ಮೈಸೂರು, ಗೌರಿಬದ್ರು, ಈ ಒಂದು ತಳಿಗಳು ತುಂಬಾ ಸೂಕ್ತವಾಗಿದೆ ಸ್ನೇಹಿತರೆ. ಅಂದ್ರೆ ಆಯಾ ಪ್ರದೇಶದಲ್ಲಿ ಇವು ಪ್ರಸಿದ್ಧಿಯನ್ನು ಪಡೆದಿವೆ, ಅಲ್ಲಿ ಕೂಡ ತುಂಬಾ ಒಳ್ಳೆಯ ಒಂದು ಇಳುವರಿಯನ್ನು ಕೂಡ ಇಲ್ಲಿ ಕೊಡ್ತಾ ಇವೆ. ಇದ್ರ ಜೊತೆಗೆ ನಿಮ್ಗೆ ಸುಧಾರಿತ ಒಂದು ತಳಿಗಳನ್ನು ವಿಜ್ಞಾನಿಗಳು ರೆಕಮೆಂಡ್ ಮಾಡಿರೋದು ಏನಪ್ಪಾ ಅಂದ್ರೆ, NP46A, ಪೂಜಾ ಜಲ್ವಾ, G3, G4, TH767, ಇವೆಲ್ಲ ಕೂಡ ತುಂಬಾ ಒಳ್ಳೆ ತಳಿಗಳು ಸ್ನೇಹಿತರೆ. ಇವ್ಯಾವ ತಳಿಗಳು ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಆದ್ರೆ ಮುಖ್ಯವಾಗಿ ನಿಮ್ಮ ಏರಿಯಾದಲ್ಲಿ ಯಾವ ತಳಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ಕೊಂಡು ನೀವು ಅದೇ ತಳಿನ ಹಾಕಿದ್ರು ಕೂಡ ತುಂಬಾನೇ ಉತ್ತಮ. ಇನ್ನು ಇದಾದ ನಂತರ ಈಗ ಮೆಣಸಿನಕಾಯಿ ಬೆಳೆಯಲು ನಾವು ಸಸಿಗಳನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಮೆಣಸಿನಕಾಯಿಯನ್ನು ಸಸಿಗಳನ್ನು ತಯಾರು ಮಾಡ್ಕೊಳ್ಳಲು ನಾವು ಬೆಡ್ಗಳನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಬೆಡ್ಗಳನ್ನು ತಯಾರು ಮಾಡೋಕ್ಕಿಂತ ಮುಂಚೆ ನಾವು ಆಳವಾದ ಉಳುಮೆಯನ್ನು ಮಾಡಿ ಈ ಒಂದು ದೊಡ್ಡ ದೊಡ್ಡ ಒಂದು ಏನಾದ್ರು ಹೆಂಟೆಗಳಿದ್ರೆ ಅವನ್ನೆಲ್ಲ ಒಡೆದು ನಿಮಗೆ ಸಮತಟ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಏರು ಮಡಿಗಳಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾವು ಪ್ರತಿ ಮಡಿಗೆ 30 kg ಅಷ್ಟು ಒಂದು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. 500 g ಅಷ್ಟು 15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಕೂಡ ಕೊಡಬೇಕಾಗುತ್ತೆ. 25 g ಕಾರ್ಬೋಪ್ಯೂರಿನ್ ಹಾಗೂ 2 kg ಬೇವಿನ ಎಣ್ಣೆ ಬೆರೆಸಿ ನೀವು ಬೆಡ್ ಗಳನ್ನು ನೀವು ತಯಾರು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಮಾಡಿದಂತಹ ಒಂದು ಸಸಿ ಮಡಿಗಳಿಗೆ ನೀವು ಬೀಜಗಳನ್ನು ಆಯ್ಕೆ ಒಂದು ಹಾಕಬಹುದು ಸ್ನೇಹಿತರೆ. ಆದ್ರೆ ಈ ಒಂದು ಬೀಜಗಳನ್ನು ಹಾಕುವ ಮುನ್ನ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬೀಜವನ್ನು 20 g ಟ್ರೈಕೋಡರ್ಮಾ ಹಾಗೂ 20 g ಸುಡೋಮೋನಸ್ ನಿಂದ ಬೀಜೋಪಚಾರ ಮಾಡೋದನ್ನು ಕೂಡ ನೀವು ಮರಿಬಾರದು ಸ್ನೇಹಿತರೆ. ಇನ್ನು ಪ್ರತಿ ಕಿಲೋಗ್ರಾಂ ಬೀಜವನ್ನು 2 g ರಿಡೋಮಿಲ್ MZ ಅಥವಾ 2 g ಥೈರಾಮ್ ಅಥವಾ 2 g ಕ್ಯಾಪ್ಟನ್ ನಿಂದ ಬೀಜೋಪಚಾರ ಕೂಡ ಮಾಡಬಹುದು ಸ್ನೇಹಿತರೆ. ಇನ್ನು ಬಿತ್ತಿದ 8-12 ದಿವಸದೊಳಗೆ ಸಸಿಗೆ ಒಂದು ಕಾಂಡಕೊಳ ರೋಗ ಕೂಡ ಬಂದರೂ ಬರುವುದು ಸ್ನೇಹಿತರೆ. ಇದಕ್ಕೋಸ್ಕರ ಏನ್ ಮಾಡ್ತೀರಾ, 2 g ರಿಡೋಮಿಲ್ MZ ಅಥವಾ 2 g ಥೈರಾಮ್ ಅಥವಾ 2 g ಕ್ಯಾಪ್ಟನ್ ಯಾವ್ದಾದ್ರೂ ಒಂದನ್ನು ನೀವು ಈ ಒಂದು ಪ್ರತಿ ಲೀಟರ್ಗೆ ಒಂದು ನೀರಿಗೆ ಬೆರೆಸಿ ಶಿಲೀಂಧ್ರ ನಾಶಕ ದ್ರಾವಣ ಸಸಿ ಮಡಿಗಳಿಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅಂದಾಗ ಮುಂದೆ ಒಂದು ಮೆಣಸಿನಕಾಯಿ ಬೆಳೆಗೆ ಬರ್ತಕ್ಕಂತಹ ರೋಗಗಳನ್ನು ನಾವು ಪ್ರಾರಂಭದ ಹಂತದಲ್ಲೇ ನಾವು ಇಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು ಸ್ನೇಹಿತರೆ. ಇನ್ನು ಕೆಲವೊಂದು ರೈತರು ಏನ್ ಮಾಡ್ತಾರೆ, ಈ ಒಂದು ಬೀಜಗಳನ್ನು ನೇರವಾಗಿ ಬಿತ್ತನೆ ಮಾಡ್ಬಿಡ್ತಾರೆ. ಅಂದ್ರೆ ಕೈಯಿಂದ ಊರ್ತಾರೆ, ಅಂದ್ರೆ ಭೂಮಿಗೆ ಎಲ್ಲ ಒಂದು ರೆಡಿ ಮಾಡ್ಕೊಳ್ತಾರೆ, ಕೈಯಿಂದ ಊರ್ ಬಿಡ್ತಾರೆ. ಸೊ ಈ ರೀತಿಯಾಗೂ ಮಾಡೋದ್ರಿಂದ ಕೂಡ ಬೀಜಗಳನ್ನು ಕೂಡ ಆದಷ್ಟು ಒಂದೆರಡು ಮಾತ್ರನೇ ಆದಷ್ಟು ಊರ್ಬೇಕಾಗುತ್ತೆ. ಅತಿ ಹೆಚ್ಚು ಬೀಜಗಳನ್ನು ನಾವಲ್ಲಿ ಊರಿದ್ರೆ ಅಲ್ಲಿ ಬೆಳೆಗಳು ಏನಾಗುತ್ತೆ, ಸಸಿಗಳು ತುಂಬಾ ಒತ್ತಾಗಿ ಬರೋದ್ರಿಂದ ಅಲ್ಲಿ ಮುಂದೆ ಇಳುವರಿ ಕುಂಠಿತ ಆಗುತ್ತೆ. ಆದ್ರಿಂದ ಎರಡೇ ಒಂದು ಸಸಿಗಳು ಬರೋ ಹಂಗೆ ನಾವು ಕರೆಕ್ಟ್ ಆಗಿ ಒಂದು ಗ್ಯಾಪ್ ಅನ್ನು ಮೇಂಟೈನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಇಡ್ಬೇಕಾಗುತ್ತೆ.
ಒಂದು ವೇಳೆ ನೀವು ನರ್ಸರಿಯಿಂದ ತಂದು ನೀವು ಸಸಿಗಳನ್ನು ನಾಟಿ ಮಾಡೋದೇ ಆದ್ರೆ ಈ ನರ್ಸರಿಗಳ ಒಂದು ಒಂದು ಪ್ಯಾಡ್ ನಿಂದ ಏನಾದ್ರೂ ನೀವು ಕೇಳ್ತಿರಲ್ಲ ಸ್ನೇಹಿತರೆ, ಆವಾಗ ಕೆಳಗಡೆ ಇರ್ತಕ್ಕಂತಹ ಬೇರ್ಗಳು ಸ್ವಲ್ಪ ಒತ್ತಾಗಿರುತ್ತವೆ, ಅವನ್ನು ಸ್ವಲ್ಪ ಲೂಸ್ ಮಾಡಿ ನೀವು ಅದನ್ನ ನೀವು ಸಸಿಗಳನ್ನು ಇಡೋದನ್ನ ಮಾಡಿ. ಆದ್ರೆ ಆ ಗಡ್ಡೆಗಳನ್ನು ಒಡಿಬಾರ್ದು ಸ್ನೇಹಿತರೆ. ಆ ಸಸಿ ಒಂದು ಇಟ್ಟಿರ್ತಕ್ಕಂತಹ ಬೇರ್ ಇಟ್ಟಿರ್ತಕ್ಕಂಥ ಗಡ್ಡೆ ನೋಡ್ಲಾರ್ದೆ ಕೆಳಗಡೆ ಮಾತ್ರ ಸ್ವಲ್ಪ ಒಂದು ಓಪನ್ ಮಾಡಿ ಅದನ್ನ ಬೇರ್ಗಳೆಲ್ಲ ಸ್ವಲ್ಪ ಉಸಿರಾಡುವಂತ ರೀತಿ ಮಾಡಿ ಆ ನಂತರ ನೀವು ನಾಟಿ ಮಾಡಿ ಸ್ನೇಹಿತರೆ. ಇದರಿಂದ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಇದ್ರ ಜೊತೆಗೆ ನಿಮ್ಮ ಒಂದು ಬದುವಿನ ಸುತ್ತಮುತ್ತ ಎಲ್ಲ ಈ ಒಂದು ಮೆಣಸಿನಕಾಯಿ ಬರ್ತಕ್ಕಂತಹ ಒಂದು ಬೆಳೆತಕ್ಕಂತಹ ಹೊಲದಲ್ಲಿ ನೀವು ಬದುವಿನ ಸುತ್ತಮುತ್ತ ಎಲ್ಲ ಒಂದು 3-4 ಸಾಲುಗಳಷ್ಟು ನೀವು ನಾರ್ಮಲ್ ಜೋಳ ಆಗಲಿ ಅಥವಾ ಗೋವಿನ ಜೋಳ ಅಥವಾ ಮೆಕ್ಕೆಜೋಳ ನೀವು ಬಿತ್ತನೆ ಮಾಡಿ ಸ್ನೇಹಿತರೆ. ಸೊ ಇದರಿಂದ ಕೂಡ ನೀವು ರೋಗಗಳನ್ನು ನೀವು ಕಂಟ್ರೋಲ್ ಮಾಡಬಹುದು. ಇದ್ರ ಜೊತೆಗೆ ನೀವು ಪ್ರತಿ 10 ಒಂದು ಗಿಡಗಳಿಗೆ ಒಂದು ಅಂತ ಒಂದರಂತೆ ನೀವು ಈ ಒಂದು ಚೆಂಡು ಹೂವಿನ ಗಿಡವನ್ನು ಕೂಡ ನೀವು ಹಾಕೋದ್ರಿಂದ ಕೂಡ ನೀವು ಬೇಕಾದಷ್ಟು ಒಂದು ರೋಗಗಳನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು ಸ್ನೇಹಿತರೆ. ಇನ್ನು ಇದ್ರ ಜೊತೆಗೆ ನೀವು ಇನ್ನೊಂದು ಮುಖ್ಯವಾದ ಕೆಲಸ ಏನಪ್ಪ ಅಂದ್ರೆ, ನೀವೇನೊಂದು ನರ್ಸರಿಯಿಂದ ಸಸಿಗಳನ್ನು ತರ್ತಾ ಇದ್ರೆ ಅಥವಾ ನೀವೇ ಒಂದು ಸಸಿ ಮಡಿಗಳಿಂದ ಸಸಿಗಳನ್ನು ತಯಾರು ಮಾಡ್ಕೊಂಡಿದ್ದ ಅಂತದಲ್ಲಿ ಈ ಒಂದು ಸಸಿಗಳನ್ನು ನೀವು ನಾಟಿ ಮಾಡೋಕ್ಕಿಂತ ಮುಂಚೆ 5 ದಿನಗಳ ಮುಂಚೆ ಆ ಒಂದು ಸಸಿಗಳ ಕುಡಿಗಳನ್ನು ಅಥವಾ ತುದಿಗಳನ್ನು ನೀವು ಚಿವುಟಬೇಕಾಗುತ್ತೆ. ಚಿವುಟಿ ನಂತರ ನಾಟಿ ಮಾಡೋದು ಉತ್ತಮ. ಈ ರೀತಿ ಚಿವುಟಿ ಮಾಡಿ ಚಿವುಟಬೇಕಾದ್ರೆ ನೀವು 5 ದಿನಗಳ ಮುಂಚೆನೇ ಆ ರೀತಿ ಚಿವುಟಕಾರ ನೀವು ಮಾಡಬೇಕಾಗುತ್ತೆ. ಸೊ ಆ ನಂತರ ನೀವು ನಾಟಿ ಮಾಡೋದ್ರಿಂದ ಬೇಕಾದಷ್ಟು ಮುಟ್ರ ರೋಗವನ್ನು ನೀವು ಕಂಟ್ರೋಲ್ ಮಾಡಬಹುದು. ಹಾಗೇನೆ ಈ ಒಂದು ರೆಂಬೆಗಳು ಕೂಡ ತುಂಬಾ ಚೆನ್ನಾಗಿ ಬರೋದ್ರಿಂದ ಈಲ್ಡ್ ಅಥವಾ ಇಳುವರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರಿಂದ ಚಿವುಟ ಕವರನ್ನು ಕೂಡ ನೀವು 5 ದಿನಗಳ ಮುಂಚೆನೆ ನೀವು ಮಾಡಿ ನಂತರ ನಾಟಿ ಮಾಡಬೇಕಾಗುತ್ತೆ. ನೀವು ಸಸಿಗಳೆಲ್ಲ ತಯಾರಾದಂತ ನೀವು ಮುಖ್ಯ ಭೂಮಿಗೆ ನೀವು ನಾಟಿ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಭೂಮಿಯನ್ನು ನಾವು ಆಳವಾಗಿ ಉಳುಮೆ ಮಾಡಿರ್ಬೇಕು. ಹಾಗೇನೆ ಒಂದು ಎಕರೆಗೆ ಕನಿಷ್ಠ ಪಕ್ಷದಲ್ಲಿ 4-5 ಟ್ರ್ಯಾಕ್ಟರ್ ಅಷ್ಟು ನೀವು ಕೊಟ್ಟಿಗೆ ಗೊಬ್ಬರವನ್ನು ಕೂಡ ಹಾಕಿರ್ಬೇಕು. ಇದಾದ ನಂತರ ಸರಿಯಾಗಿ ಉಳುಮೆ ಮಾಡಿ ದೊಡ್ಡ ದೊಡ್ಡ ಹೆಂಟೆಗಳೇನಿದ್ರೆ ಅದನ್ನೆಲ್ಲ ಸಮತಟ್ಟು ಮಾಡಿಕೊಂಡು ನೀವು ಮಣ್ಣನ್ನು ಸ್ವಲ್ಪ ಲೂಸ್ ಆಗಿ ಮಾಡಿಕೊಂಡು ಆ ನಂತರ ನೀವು ಗಿಡಗಳನ್ನು ನಾಟಿ ಮಾಡಬೇಕಾಗುತ್ತೆ. ಈ ರೀತಿ ಗಿಡಗಳನ್ನು ನಾಟಿ ಮಾಡಿಕೊಡುವಾಗ ಒಂದೊಂದು ಸಾಲಿನ ಅಂತರ ಬಂದು ನಿಮಗೆ 3-3.5 ಅಡಿಗಳಷ್ಟು ನೀವು ಅಂತರಗಳನ್ನು ಕಾಪಾಡಿಕೊಳ್ಳಿ ಸಾಲಿನ ಸಾಲಿಗೆ. ಹಾಗೇನೆ ಗಿಡದಿಂದ ಗಿಡಕ್ಕೆ ನೀವು 1.5 ಅಡಿಯಷ್ಟು ನೀವು ಅಂತರ ಕಾಪಾಡಿಕೊಳ್ಳಿ. ಹಾಗೇನೆ ಇಡಬೇಕಾದ್ರೂ ಕೂಡ ಸ್ನೇಹಿತರೆ 2-2 ಗಿಡಗಳನ್ನು ನೀವು 1.5 ಅಡಿಗೆ ಇಡಬೇಕಾಗುತ್ತೆ ಸ್ನೇಹಿತರೆ. ಹಾಗೇನೆ ಇದಾದ ನಂತರ ಏನ್ ಮಾಡ್ತಾರೆ ಸ್ನೇಹಿತರೆ, ಈ ಒಂದು ಗಿಡಗಳನ್ನು ನಾಟಿ ಮಾಡೋಕ್ಕಿಂತ ಮುಂಚೆ ನೀವು 20 ಕೆಜಿಯಷ್ಟು ಸಾರಜನಕ, 10 ಕೆಜಿಯಷ್ಟು ರಂಜಕ, 10 ಕೆಜಿಯಷ್ಟು ನೀವು ಪೊಟ್ಯಾಷನ್ನು ಈ ಒಂದು ಗಿಡಗಳಿಗೆ ನೀವು ಪ್ರತಿ ಎಕರೆಗೆ ನೀಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ಕಳೆ ನಿಯಂತ್ರಣ ಮಾಡುವುದು ಹೇಗೆ ಅಂದ್ರೆ, ಸ್ನೇಹಿತರೆ ಮೆಣಸಿನಕಾಯಿ ಸಸಿಗಳನ್ನು ನಾಟಿ ಮಾಡಿದ ದಿನ ಆಗಿರಲಿ ಅಥವಾ ಒಂದು ಮರುದಿನ ಆಗಿರಲಿ, ಪ್ರತಿ ಎಕರೆಗೆ 1 ಲೀಟರ್ ಪೆಂಡಿಮೆಥಿಲಿನ್ 30 ECA ಕಳನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. 30 ದಿನಗಳ ನಂತರ ಕೂಡ ಒಂದ್ಸಲ ಅನುಸಾರ ಬೇಸಾಯ ಮಾಡೋದ್ರಿಂದ ಕೂಡ ನಾವು ಈ ಒಂದು ಕಳೆಗಳನ್ನು ಕೂಡ ನಿಯಂತ್ರಣ ಮಾಡಬಹುದು. ಇನ್ನು ಮೆಣಸಿನಕಾಯಿಗಳಿಗೆ ಎಷ್ಟು ದಿನಕ್ಕೊಮ್ಮೆ ನೀವು ನೀರು ಹರಿಸಬೇಕು ಅಂತ ಕೇಳ್ತಾದ್ರೆ, ಸ್ನೇಹಿತರೆ ಅಲ್ಲಿರ್ತಕ್ಕಂತಹ ಮಣ್ಣಿನ ಗುಣ ಹಾಗೆಯೇ ಅಲ್ಲಿರ್ತಕ್ಕಂತಹ ಹವಾಗುಣ ಇದರ ಆಧಾರದ ಮೇಲೆ 5-8 ದಿನಗಳ ಒಮ್ಮೆ ನೀವು ನೀರನ್ನು ಹರಿಸಬೇಕಾಗುತ್ತೆ. ಅಂದ್ರೆ ಆ ಮಣ್ಣಿನ ಗುಣಮಟ್ಟ ಏರುತ್ತೆ, ನೀರಾವರಿ ಬೇಗ ಹೀರ್ಕೊಳ್ಳುತ್ತೆ ಅಥವಾ ಬೇಗ ಒಂದು ಡ್ರೈ ಆಗುತ್ತೆ ಅಂತಂದ್ರೆ ನೀವು ಬೇಗ ಹರಿಸಬೇಕಾಗುತ್ತೆ. ಒಂದ್ ವೇಳೆ ಅಲ್ಲಿ ನೀರು 1 ಅಂಶ ಬಹಳ ದಿನದ ನೀವು ಸ್ವಲ್ಪ ಲೇಟ್ ಆಗಿ 8 ದಿನಕ್ಕೊಮ್ಮೆ ಅಥವಾ 10 ದಿನಕ್ಕೊಮ್ಮೆ ನೀವು ಕೂಡ ನೀರನ್ನು ಕೊಡ್ಬೋದು ಸ್ನೇಹಿತರೆ. ಇನ್ನು ರಾಸಾಯನಿಕ ಗೊಬ್ಬರಗಳನ್ನು ಎಷ್ಟು ಕೊಡಬೇಕು ಅಂತ ಕೇಳೋದಾದ್ರೆ, ಪ್ರತಿ ಎಕರೆಗೆ ನೀವು 40 ಕೆಜಿಯಷ್ಟು ಸಾರಜನಕ, 20 ಕೆಜಿಯಷ್ಟು ರಂಜಕ, 20 ಕೆಜಿಯಷ್ಟು ಪೊಟ್ಯಾಷನ್ನು ನೀವು ಪ್ರತಿ ಎಕರೆಗೆ ನೀವು ಮೆಣಸಿನ ಗಿಡಗಳಿಗೆ ಕೊಡ್ಬೋದು ಸ್ನೇಹಿತರೆ. ಇದ್ರ ಜೊತೆಗೆ ನೀವು ಸಾವಯವ ಗೊಬ್ಬರಗಳ ಒಂದು ಈ ಒಂದು ಎರಡು ಗೊಬ್ಬರ ಇರ್ಬೋದು ಅಥವಾ ಒಂದು ಸಗಣಿ ಗೊಬ್ಬರ ಕೂಡ ನೀವು ಮಣ್ಣಿನ ಒಂದು ಈ ಒಂದು ಸೇರಿಸಿದಲ್ಲಿ ನಿಮ್ಮ ಸ್ನೇಹಿತರೆ ಉತ್ಕೃಷ್ಟ ಒಂದು ಬೆಳೆ ಕೂಡ ನಿಮಗೆ ಬರುತ್ತೆ ಸ್ನೇಹಿತರೆ. ಇನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ನಿಮಗೆ ರೋಗಗಳ ಬಾಧೆ, ಕೀಟಗಳ ಬಾಧೆ ತುಂಬಾನೇ ಕಾಡುತ್ತೆ. ಇದನ್ನು ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನಾವೇನ್ ಮಾಡಬೇಕಪ್ಪ ಅಂದ್ರೆ, ನಾಟಿ ಮಾಡುವ ಪೂರ್ವ ಪ್ರತಿಯೊಂದು ಹೆಕ್ಟೇರ್ಗೆ 2.5 ಕ್ವಿಂಟಲ್ ಬೇವಿನ ಹಿಂಡಿಯನ್ನು ಹಾಕಬೇಕಾಗುತ್ತೆ. ಇದ್ರ ಜೊತೆಗೆ 2.5 ಟನ್ಗಳಷ್ಟು ಎರೆಹುಳ ಗೊಬ್ಬರ ಕೂಡ ಹಾಕೋದ್ರಿಂದ ರಸ ಹೀರುವ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಹಾಗೇನೆ ಈ ಒಂದು ಮುಟ್ರ ರೋಗವನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಇನ್ನು ಈ ಒಂದು ಮೆಣಸಿನಕಾಯಿ ಗಿಡಗಳಿಗೆ ಏನಾದರೂ ನಂಜಾಣು ರೋಗ ಇದ್ರಲ್ಲಿ ಸ್ನೇಹಿತರೆ, ಈ ನಂಜಾಣು ರೋಗ ಕೀಟಗಳನ್ನು ಪ್ರಮುಖ ಪಾತ್ರ ವಹಿಸೋದ್ರಿಂದ ಸಸಿ ಮಡಿಯಲ್ಲಿ ಹಾಗೂ ನಾಟಿ ಮಾಡಿದ ಬೆಳೆಯಲ್ಲಿ ಕೀಟದ ಬಾಧೆಯಿಂದ ಒಳ ಮುಟ್ಟುವಿಕೆ ಕಾಣಿಸಿಕೊಂಡಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ನಿಮ್ಜಾಲ್ 2 ml ಅನ್ನು ಹಾಕಬೇಕಾಗುತ್ತೆ ಅಥವಾ ಈ ಒಂದು ಡೈಂಪೋಥಿರಾನ್ 50 WP ಇದೆಯಲ್ಲ, ಇದನ್ನ 1 ಗ್ರಾಂನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಒಂದು ವೇಳೆ ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಈ ಒಂದು ಜಿಬ್ಬು ರೋಗ ಇದ್ರೆ, ಹಣ್ಣು ಕೊಳೆ ರೋಗ ಕಂಡು ಬಂದ್ರೆ,
ಎಲೆ ಚುಕ್ಕೆ ರೋಗ ಏನಾದರೂ ಕಂಡು ಬಂದ್ರೆ ಅಥವಾ ಬೂದಿ ರೋಗ ಕಂಡು ಬಂದ್ರೆ ಏನ್ ಮಾಡ್ತಿರಪ್ಪ ಅಂದ್ರೆ 1 ml ಎಕ್ಸಾಕೊನೋಜಾನ್ 5 EC ಇದನ್ನ ಏನ್ ಮಾಡ್ಬೇಕು ಅಪ್ಪ ಅಂದ್ರೆ ಪ್ರತಿ ಲೀಟರ್ ನಲ್ಲಿ ಬೆರೆಸಿ 15 ದಿನಗಳ ಅಂತರದಲ್ಲಿ 2 ಬಾರಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಇದಾದ ನಂತರ ನೀವೊಂದು ಈ ಫ್ಲೋಕ್ಸಾಫೆರಾಕ್ಸೈಡ್ ಪ್ಲಸ್ ಫೈರಾಕ್ಲೋಸ್ಟ್ರೋಬಿನ್ 500 SC ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1/2 ml ಅಷ್ಟು ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಮೆಣಸಿನಕಾಯಿ ಬೆಳೆಗೆ ತಗಲುವ ಜಿಬ್ಬು ರೋಗ, ಹಣ್ಣು ಕೊಳೆ ರೋಗ, ಎಲೆ ಚಿಕ್ಕ ರೋಗ ಅಥವಾ ಈ ಒಂದು ಬೂದಿ ರೋಗವನ್ನು ಕೂಡ ನಾವು ಹತೋಟಿ ಮಾಡಬಹುದು. ಹಾಗೇನೆ ಇಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಬಿಳಿ ಕಾಯಿ ಪ್ರಮಾಣ ಜಾಸ್ತಿ ಆಗಿದ್ರೆ ಸೊ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡಿ ಒಳ್ಳೆ ಒಂದು ಕೆಂಪು ಬಣ್ಣದ ಪ್ರಮಾಣ ಹೆಚ್ಚಾಗುತ್ತೆ ಸ್ನೇಹಿತರೆ. ಸೊ ಇದರಿಂದ ಕೂಡ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಯನ್ನು ನಾವು ಪಡಿಬಹುದು. ಒಂದು ವೇಳೆ ಏನಾದರೂ ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಈ ಒಂದು ಸೊರಗು ರೋಗ ಕಂಡು ಬಂದ್ರೆ ಅಥವಾ ಬಾಡ ರೋಗ ಕಂಡು ಬಂದ್ರೆ ಅದಕ್ಕೆ ಏನ್ ಮಾಡ್ತೀರಪ್ಪ ಅಂದ್ರೆ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು 1/2 ಗ್ರಾಂ ನಿಮಗೆ ಸ್ಟ್ರೈಪ್ರೋಕ್ಲೋಸೈಕ್ಲಿನ್ ಪ್ರತಿ ಲೀಟರ್ ಗೆ ಬೆರೆಸಿ ದ್ರಾವಣವನ್ನು ಗಿಡದ ಬುಡಗಳಿಗೆ ನಾವು ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ನಿಮಗೆ ಕೊಯ್ಲು ಮತ್ತು ಇಳುವರಿ ನೋಡೋದ ಸ್ನೇಹಿತರೆ, ಸಸಿ ನಾಟಿ ಮಾಡಿದ 40-50 ದಿನಗಳ ನಂತರ ಹಸಿ ಕಾಯಿಗಳನ್ನು ನಾವು ಕೊಯ್ಲು ಮಾಡಬಹುದು. ಹಾಗೇನೆ ಒಣ ಮೆಣಸಿನಕಾಯಿ ನೋಡೋದಾದ್ರೆ ಸ್ನೇಹಿತರೆ 70-80 ದಿನಗಳ ನಂತರ ನಾವು ಈ ಒಂದು ಒಣ ಮೆಣಸಿನಕಾಯಿ ಕೂಡ ನಾವು ಕೊಯ್ಲು ಮಾಡಬಹುದು ಸ್ನೇಹಿತರೆ. ಸ್ನೇಹಿತರೆ ನಾನು ಕೊಟ್ಟಂತಹ ಇವೆಲ್ಲ ಬೇಸಾಯ ಕ್ರಮಗಳು ನೀವು ಅನುಸರಿಸಿದ್ದೇ ಆದಲ್ಲಿ ಇಳುವರಿ ನೋಡೋದಾದ್ರೆ ಸ್ನೇಹಿತರೆ ನಿಮಗೆ ಪ್ರತಿ ಎಕರೆಗೆ 80-100 ಕ್ವಿಂಟಲ್ ಅಷ್ಟು ಹಸಿಮೆಣಸಿಕಾಯಿ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗೆ ಒಣಮೆಣಸಿಕಾಯಿ ನೋಡೋದಾದ್ರೆ ಕಡಿಮೆ ಅಂದ್ರೆ ಕೂಡ 8-10 ಕ್ವಿಂಟಲ್ಗಳಷ್ಟು ನಿಮಗೆ ಒಂದು ಇಳುವರಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಆದ್ರೆ ಇವೆಲ್ಲ ಬೇಸಾಯ ಕ್ರಮಗಳನ್ನು ನೀವು ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇದು ರೈತ ಮಾಹಿತಿ ಚಾನಲ್, ಇದು ನಿಮ್ಮ ಚಾನಲ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.